ಕಳೆದ ಸುಮಾರು 10 ದಿನಗಳಿಗೂ ಹೆಚ್ಚು ಕಾಲ ಸಿಎಂ ಸಿದ್ದರಾಮಯ್ಯ ತಮ್ಮ ಹುಟ್ಟೂರಾದ ಮೈಸೂರು ಜಿಲ್ಲೆಯಲ್ಲೇ ಸಮಯ ಕಳೆದಿದ್ದಾರೆ. ವಿಶೇಷ ಏನೆಂದರೆ ಮೈಸೂರು, ಕೊಡಗು ಮತ್ತು ಚಾಮರಾಜನಗರಗಳನ್ನು ಕೇಂದ್ರೀಕರಿಸಿ ಸಿಎಂ ಪ್ರಚಾರ ನಡೆಸುತ್ತಿದ್ದಾರೆ. ಮರ್ಮವೇನೆಂದರೆ ಬಿಜೆಪಿ ಬುಟ್ಟಿಯಲ್ಲಿರುವ ಕ್ಷೇತ್ರಗಳನ್ನು ಕಸಿದುಕೊಳ್ಳುವುದು. ಮೈಸೂರು ಕ್ಷೇತ್ರದಲ್ಲಿ 1957 1996 ಕಾಂಗ್ರೆಸ್ ಸಂಸದರೇ ಆಯ್ಕೆಯಾಗಿದ್ದರು. 1998 ಸಿಎಚ್ ವಿಜಯಶಂಕರ್ ಗೆಲುವಿನಿಂದಾಗಿ ಬಿಜೆಪಿ ಖಾತೆ ತೆರೆದಿತ್ತು. ಈ ಬಾರಿ ಟಿಕೆಟ್ ಕೈ ತಪ್ಪಿದ ಬಿಜೆಪಿಯ ಪ್ರತಾಪ್ ಸಿಂಹ 2014 ಎರಡು ಬಾರಿ ಗೆದ್ದಿದ್ದಾರೆ. ಇತ್ತ ಚಾಮರಾಜನಗರದಲ್ಲಿ 2019 ಮೊದಲ ಬಿಜೆಪಿ ಸಂಸದರಾಗಿ ಆಯ್ಕೆಯಾದವರು ಶ್ರೀನಿವಾಸ್ ಪ್ರಸಾದ್. ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನೇ ಗೆಲ್ಲಿಸುವುದು ಸಿದ್ದರಾಮಯ್ಯ ಅವರ ಶಪಥ. ಈ ಕಾರಣದಿಂದ ಅನೇಕ ದಿನಗಳಿಂದ ರ್ಯಾಲಿ ಸಮಾವೇಶಗಳಲ್ಲಿ ಸಿದ್ದರಾಮಯ್ಯ ಪಾಲ್ಗೊಳ್ಳುತ್ತಿದ್ದಾರೆ. ಈ ಕ್ಷೇತ್ರಗಳನ್ನು ಗೆಲ್ಲಲೇಬೇಕೆಂದು ಹೈಕಮಾಂಡ್ ಪರೋಕ್ಷವಾಗಿ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕಿದೆ. ಈ ಕ್ಷೇತ್ರದಲ್ಲಿ 1977 ತುಳಸಿದಾಸ್ ದಾಸಪ್ಪ ಸತತ 3ನೇ ಬಾರಿ ಗೆದ್ದು ಕಾಂಗ್ರೆಸ್ನ ಮೊದಲ ಒಕ್ಕಲಿಗ ಅಭ್ಯರ್ಥಿ ಎನಿಸಿಕೊಂಡಿದ್ದರು. ಈ ಬಾರಿ ಸಿದ್ದು ಆಪ್ತ ಎಂ ಲಕ್ಷ್ಮಣ್ ಕಣದಲ್ಲಿದ್ದಾರೆ. ನೆರೆಯ ಚಾಮರಾಜನಗರದಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಕಣದಲ್ಲಿದ್ದಾರೆ. ಬಿಜೆಪಿ ಎಸ್ ಬಾಲರಾಜ್ ಅವರನ್ನು ಕಣಕ್ಕಿಳಿಸುವ ಮೂಲಕ ಅಚ್ಚರಿ ಮೂಡಿಸಿದೆ. ಸಿದ್ದರಾಮಯ್ಯ ಅವರು 2008 ವರ್ಣಕ್ಷೇತ್ರಕ್ಕೆ ಬದಲಾಗುವ ಮುನ್ನ ಚಾಮುಂಡೇಶ್ವರಿಯಿಂದ 4 ಬಾರಿ ಗೆದ್ದಿದ್ದರು. ಕೊಡಗು ಮೈಸೂರು ಲೋಕಸಭಾ ಅಖಾಡದಲ್ಲಿ ಕಳೆದ ಬಾರಿ ಬಿಜೆಪಿಯಿಂದ ಪ್ರತಾಪ್ ಸಿಂಹ ಭರ್ಜರಿ ಜಯಭೇರಿ ಬಾರಿಸಿದ್ದರು. ಕಾರಣಾಂತರಗಳಿಂದ ಈ ಬಾರಿ ಸಿಂಹ ಟಿಕೆಟ್ ಕಳೆದುಕೊಳ್ಳುವಂತಾಯಿತು. ಬಿಜೆಪಿಗೆ ಹೊಸ ಅಸ್ತ್ರ ಸಿಕ್ಕಿದೆ. ಹಿಂದೆ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಿಜೆಪಿಯಿಂದ ಚುನಾವಣೆಗೆ ನಿಂತು ಸೋತಿದ್ದರು. ಛಲದಿಂದ ಪಕ್ಷವು ಅದೇ ವಂಶದ ಕುಡಿಯನ್ನು ಅಖಾಡಕ್ಕೆ ಇಳಿಸಿ ಸತ್ವ ಪರೀಕ್ಷೆಗೆ ಹೊರಟಿದೆ. ಇದರಿಂದ ಇಕ್ಕಟ್ಟಿಗೆ ಸಿಲುಕಿದ್ದರೂ ಕಾಂಗ್ರೆಸ್ ಪ್ರತ್ಯಾಸ್ತ್ರವನ್ನು ಹೂಡಿದೆ. ಅದು ಒಕ್ಕಲಿಗ ಬಾಣ. ಲಕ್ಷ್ಮಣ್ ಗೆಲುವು ಕಾಂಗ್ರೆಸ್ ಸರ್ಕಾರದ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಷ್ಠೆಯ ಅಳತೆಗೋಲಾಗಲಿದೆಯೇ? ವಿದ್ಯಮಾನಗಳು ಇದನ್ನೇ ಸಾರಿ ಹೇಳುತ್ತಿವೆ. ಹಾಗಿದ್ದರೆ ಕಳೆದ ಚುನಾವಣೆಯಲ್ಲಿ ಹೋರಾಟ ಹೇಗಿತ್ತು? 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಪ್ರತಾಪ್ ಸಿಂಹ ಅನಾಯಾಸವಾಗಿ 688,974 ಮತ ಪಡೆದಿದ್ದರೆ ಎದುರಾಳಿ ಕಾಂಗ್ರೆಸ್ನ ವಿಜಯಶಂಕರ್ 550,327 ಮತಗಳಿಂದ 2ನೇ ಸ್ಥಾನದಲ್ಲಿ ಉಳಿದಿದ್ದರು. ಕಳೆದ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಬಿಎಸ್ಪಿಯ ಆರ್ಬಿ ಚಂದ್ರು 24,597, ಪಕ್ಷೇತರ ಆಯುಬ್ ಖಾನ್ 9,307, ಶ್ರೀನಿವಾಸಯ್ಯ 6,863 ಮತಗಳನ್ನು ಪಡೆದರೆ ನೋಟಾ ಮತಗಳ ಸಂಖ್ಯೆ 5,346 ಆಗಿತ್ತು. ಉಳಿದ ಪಕ್ಷೇತರ ಅಭ್ಯರ್ಥಿಗಳಾದ ವೆಂಕಟೇಶ್ ನಾಯಕ್ 4,504, ವಿ ಆಶಾರಾಣಿ 4,259, ಅಲಗೋಡು ಲಿಂಗರಾಜು 3,506, ರಾಜು 2,515, ಲೋಕೇಶ್ ಕುಮಾರ್ 2,270, ರವಿ 2,151, ಜಿಎಂ ಮಹದೇವ 1,949, ಆರ್ ಮಹೇಶ್ 1,676, ಪಿಎಸ್ ಸಂಧ್ಯಾ 1,473, ಎಂಜಿ ಸುರೇಶ್ ಗೌಡ 1,386, ಬಿಡಿ ನಿಂಗಪ್ಪ 1,141, ಆಲಿಶನ್ 1,047, ಕಾವೇರಮ್ಮ 1,046 ಹಾಗೂ ಪಿಕೆ ಬಿದ್ದಪ್ಪ 1,013 ಮತಗಳನ್ನು ಗಳಿಸಿದ್ದಾರೆ. 2014 ಕ್ಷೇತ್ರದಲ್ಲಿ 16 ಮಂದಿ ಕಣದಲ್ಲಿದ್ದು ಈ ಪೈಕಿ ಬಿಜೆಪಿಯ ಪ್ರತಾಪ್ ಸಿಂಹ 503,908 ಮತಗಳಿಸಿ 472,300 ಮತಗಳಿಸಿದ್ದ ಅಡಗೂರು ಎಚ್ ವಿಶ್ವನಾಥ್ ಅವರನ್ನು ಸೋಲಿಸಿದ್ದರು.